ಕೇವಲ ಬೆಂಗಳೂರು ಮಾತ್ರ ಅಲ್ಲ ಇಡಿ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತ ಬೆಂಗಳೂರು ವಿಚಾರದಲ್ಲಿ ಮತ್ತೊಂದು ಭಯವನ್ನ ಹುಟ್ಟಿಸಿದಂತ ಮೆಟ್ರೋ ದುರಂತದ ಕುರಿತಾದಂತ ಒಂದಿಷ್ಟು ಅಪ್ಡೇಟ್ಸ್ ಗಳಿದೆ ಆ ದುರಂತಕ್ಕೆ ತಾಯಿ ಮತ್ತು ಮಗು ಏನ್ ಸಾವನ್ನಪ್ಪಿದ್ರು ಆ ಪ್ರಕರಣ ಸಂಬಂಧ ಈಗಾಗಲೇ ತನಿಖೆ ಪ್ರಗತಿಯಲ್ಲಿದೆ ಸಾವಿಗೆ ಇಂಜಿನಿಯರ್ ಗಳು ಮತ್ತು ಕಾಂಟ್ರಾಕ್ಟರ್ ಗಳೇ ನೇರ ಹೊಣೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಈ ಕುರಿತಾಗಿ ಬಿಎಂಆರ್ಸಿಎಲ್ ಗೆ ಐಐಎಸ್ಸಿ ವರದಿಯನ್ನ ಸಲ್ಲಿಸುತ್ತೆ ಇವತ್ತು ಐಎಎಸ್ಸಿ ಕಡೆಯಿಂದ ಬಿಎಂಆರ್ಸಿಎಲ್ ಗೆ ವರದಿ ಸಲ್ಲಿಕೆ ಆಗುತ್ತಾ ಇದೆ ಕಂಬಿ ಮರಳು ಸಿಮೆಂಟ್ ಕ್ವಾಲಿಟಿಗಳ ರಿಪೋರ್ಟ್ ಅನ್ನು ಐಎಎಸ್ಸಿ ಪಡೆದುಕೊಂಡಿತ್ತು ಈ ಘಟನೆಗೆ ಕಾರಣ ಏನು ಯಾಕೆ ಪಿಲ್ಲರ್ ಬಿತ್ತು ಇವೆಲ್ಲ ವಿಚಾರಗಳ ಕುರಿತಾಗಿ ಐಎಎಸ್ಸಿ ವರದಿಯನ್ನು ನೀಡುತ್ತೆ ಹಾಗಾದ್ರೆ ಏನೇನು ಇರಬಹುದು ಐಎಎಸ್ಸಿ ಯ ಈ ವರದಿಯಲ್ಲಿ ಇದರಲ್ಲಿ ಏನಾದರೂ ಆ ಕಾರ್ಯಕ್ಷಮತೆ ಅಥವಾ ಏನ ಕಂಬಿಗಳ ಟೋಟಲ್ ಡೆನ್ಸಿಟಿ ಅಂತ ಏನು ಹೇಳ್ತೀವಿ ಅದು ಸರಿ ಇರಲಿಲ್ವಾ ಅಥವಾ ಕಟ್ಟಿದ್ದೇ ಸರಿಯಾಗಿರಲಿಲ್ವಾ ಅವುಗಳನ್ನ ಕಟ್ಟೋದಕ್ಕೆ ಮಾಡಿರೋ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಂತ ಪ್ರಕ್ರಿಯೆಗಳು ಅಂದ್ರೆ ಇಂಜಿನಿಯರಿಂಗ್ ಪ್ರೋಸೆಸಸ್ ಅಂತ ಏನು ಕರೀತೀವಿ ಆ ಪ್ರೋಸೆಸ್ ಸರಿ ಇರಲಿಲ್ವಾ ಅಥವಾ ಕಳಪೆ ಕಾಮಗಾರಿ ಆಗಿತ್ತಾ ಈ ಮಗು ಮತ್ತು ತಾಯಿಯ ಸಾವಿಗೆ ಕಾರಣ ಏನು ಅನ್ನೋದರ ಕುರಿತಾದಂತ ಸಮಗ್ರ ವರದಿ ಡಿಟೇಲ್ಡ್ ರಿಪೋರ್ಟ್ ಇವತ್ತು ಸಲ್ಲಿಕೆ ಆಗುತ್ತೆ ಐಐಎಸ್ಸಿ ಇದನ್ನ ಇವತ್ತು ಸಲ್ಲಿಕೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಸೋ ಇದರಿಂದ ಈ ಸಾವಿನ ನಿಜವಾದ ಕಾರಣಗಳು ಬಯಲಾಗುತ್ತೆ ಆ ಮೆಟ್ರೋ ಪಿಲ್ಲರ್ ಕುಸಿದು ಬೀಳೋದಕ್ಕೆ ಕಾರಣ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ ಇದೇ ರೀತಿಯಲ್ಲಿ ಅಂದ್ರೆ ಈ ಮೆಟ್ರೋ ಪಿಲ್ಲರ್ ಕಾಮಗಾರಿಯನ್ನು ಹೇಗೆ ಮಾಡಿದಾರೋ ಅದೇ ರೀತಿಯಲ್ಲಿ ಉಳಿದ ಮೆಟ್ರೋ ಪಿಲ್ಲರ್ ಕಾಮಗಾರಿಯು ಆಗಿದ್ರೆ ಅವುಗಳನ್ನು ನೆಲಸಮ ಮಾಡ್ತಾರೋ ಅಥವಾ ಅದರ ಸಾಮರ್ಥ್ಯಗಳನ್ನು ಹೆಚ್ಚಿಸೋ ಕೆಲಸ ಮಾಡ್ತಾರೋ ಟೋಟಲ್ ಆಗಿ ಆ ಲೈನ್ ಏನಿದೆ ಹೆಚ್ಎಸ್ಆರ್ ಲೇಔಟ್ನ ಆ ಲೈನ್ ಹೆಚ್ಬಿಆರ್ ಲೇಔಟ್ನ ಆ ಲೈನ್ ಇಡೀ ಲೈನ್ನಲ್ಲಿ ಏನೇನು ತೊಂದರೆಗಳು ಇದೆ ಅಥವಾ ಅಲ್ಲಿನ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಗಳಲ್ಲಿ ಯಾವುದಾದ್ರೂ ತೊಂದರೆಗಳಿದೆಯಾ ಸ್ಯಾಂಡ್ ಟೆಸ್ಟ್ ಅಥವಾ ಮರಳು ಪರೀಕ್ಷೆ ಅಂತ ಏನು ಹೇಳ್ತೀವಿ ಅದರಲ್ಲಿ ಏನಾದರೂ ಮಣ್ಣಿನ ಸಾಂದ್ರತೆ ಕಡಿಮೆ ಇದೆಯಾ ಸಿಮೆಂಟ್ ಬಳಕೆ ಮಾಡಿದ್ರಲ್ಲ ಆ ಸಿಮೆಂಟ್ ಕ್ವಾಲಿಟಿ ಏನಾದರೂ ಲೋ ಇತ್ತಾ ಹಣ ಉಳಿಸೋದಕ್ಕೋಸ್ಕರ ಏನಾದರೂ ಇಂಜಿನಿಯರು ಕಾಂಟ್ರಾಕ್ಟರ್ಗಳು ಈ ಇಡೀ ಕಾಮಗಾರಿಯನ್ನು ಕಳಪೆ ಮಟ್ಟದಲ್ಲಿ ಮಾಡಿದಾರಾ ಈ ಎಲ್ಲ ವಿಚಾರವಾಗಿ ಐಐಎಸ್ಸಿ ಇವತ್ತು ವರದಿಯನ್ನು ಸಲ್ಲಿಕೆ ಮಾಡುತ್ತೆ ಸೊ ಇವತ್ತು ಮ್ಯಾಕ್ಸಿಮಮ್ ಬೈ ಟುಮಾರೋ ಅಂದರೆ ನಾಳೆಯ ಒಳಗಾಗಂತೂ ಖಂಡಿತ ಈ ವರದಿ ಬಿಎಂಆರ್ಸಿಎಲ್ನ ಸೇರುತ್ತೆ ಆದರೆ ಇವತ್ತೇ ಆ ವರದಿ ಅವ್ರ ಕೈ ಸೇರುತ್ತೆ ಅಂತ ಹೇಳಲಾಗುತ್ತೆ ಸೊ ಈ ವರದಿಯಲ್ಲಿ ಪ್ರಮುಖವಾಗಿ ಕಾಂಟ್ರಾಕ್ಟರ್ಗಳು ಮತ್ತು ಇಂಜಿನಿಯರ್ಗಳೇ ಈ ಸಾವಿಗೆ ಕಾರಣ ಈ ದುರಂತಕ್ಕೆ ಕಾರಣ ಅನ್ನೋ ವರದಿ ಬಂದಿರಬಹುದು ಸೊ ಒಂದಿಷ್ಟು ವಿಚಾರಗಳನ್ನು ಐಐಎಸ್ಸಿ ತನ್ನ ಇಡೀ ರಿಪೋರ್ಟ್ನಲ್ಲಿ ಹೊಂದ್ಕೊಂಡಿರುತ್ತೆ ಸೊ ಇದರಲ್ಲಿ ಪ್ರಮುಖ ಕಾರಣಗಳೇನು ಅನ್ನೋದು ಗೊತ್ತಾಗುತ್ತೆ ಯಾರ ತಲೆದಂಡ ಯಾರದ್ದು ಎಷ್ಟು ತಪ್ಪು ಇವೆಲ್ಲ ವಿಚಾರಗಳು ಬಯಲಾಗುತ್ತೆ ಆದರೆ ತಾಯಿ ಮಗು ಜೀವ ಹೋದದಂತೂ ಬರೋದಿಲ್ಲ ಸದ್ಯಕ್ಕೆ ತಾಯಿ ಮತ್ತು ಮಗುವಿಗೆ ಈಗಾಗಲೇ ಪರಿಹಾರ ಘೋಷಣೆ ಮಾಡಿದ್ದಾರೆ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಈ ಕಾಮಗಾರಿ ವಿಚಾರವಾಗಿ ಬಿಎಂಆರ್ಸಿಎಲ್ ಸ್ಪಷ್ಟನೆಯನ್ನು ತೆಗೆದುಕೊಳ್ಳುತ್ತೆ ಈ ಕಾಂಟ್ರಾಕ್ಟರ್ ಮತ್ತು ಈ ಇಂಜಿನಿಯರ್ ಅವರನ್ನು ಈಗಾಗಲೇ ಈ ಬಿಎಂಆರ್ಸಿಎಲ್ನಿಂದ ಉಚ್ಚಾಟನೆ ಮಾಡಲಾಗಿದೆ ಅಂದರೆ ಅಮಾನತು ಮಾಡಲಾಗಿದೆ ಇಂಜಿನಿಯರ್ಗಳು ಅದನ್ನು ಸರಿಯಾಗಿ ನೋಡ್ಕೊಳ್ಬೇಕಿತ್ತು ಆದರೆ ಅವ್ರು ನೋಡ್ಕೊಂಡಿದ್ದಾರಾ ಇಲ್ವಾ ಇವೆಲ್ಲದರ ವಿಚಾರವಾಗಿ ಸಂಪೂರ್ಣ ಡೀಟೇಲನ್ನು ಐಎಎಸ್ಸಿ ನೀಡುತ್ತೆ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಪುಲಗಂಟಿ ಫೋನ್ ಸಂಪರ್ಕದಲ್ಲಿದ್ದಾರೆ ಸ್ವಾತಿ ಗುಡ್ ಮಾರ್ನಿಂಗ್ ಬಿಎಂಆರ್ಸಿಎಲ್ ದುರಂತ ಅಂದರೆ ಆ ನೋವಿನೂ ಮಾಸಿಲ್ಲ ಆ ಕುಟುಂಬದಲ್ಲಿ ಇನ್ನೂ ಕೂಡ ಆ ನೋವು ದುಃಖ ಇದೆ ಆದರೆ ಈ ನಡುವೆ ಐಎಎಸ್ಸಿ ವರದಿಯನ್ನು ಸಲ್ಲಿಕೆ ಮಾಡುತ್ತೆ ಇವತ್ತೇ ಅಂತ ಹೇಳಲಾಗ್ತಿದೆ ಐಎಎಸ್ಸಿ ವರದಿಯಲ್ಲಿ ಏನೇನು ಇರಬಹುದು ಸ್ವಾತಿ ಪ್ರಣತ್ ಬೈ ಸಟರ್ಡೆ ಐಎಎಸ್ಸಿ ವಿಜ್ಞಾನಿಗಳು ರಿಪೋರ್ಟ್ ಅನ್ನ ಬಿಎಂಆರ್ಸಿಎಲ್ ಕೈಗೆ ಒಪ್ಪಿಸ್ತೀವಿ ಅಂತ ಹೇಳಿದ್ರು ಸೊ ಸದ್ಯ ಈಗಾಗಲೇ ರಿಪೋರ್ಟ್ ನಲ್ಲಿ ಶೇಕಡಾ 80%ರಷ್ಟು ಮೊನ್ನೆ ಐಎಎಸ್ಸಿ ತಜ್ಞರ ಜೊತೆ ಮಾತನಾಡಬೇಕಾದ್ರೆ ಹೇಳಿದ್ರು ಕಂಬಿ ತುಂಬಾ ಉದ್ದಕ್ಕೆ ಕಟ್ಟಿರೋದೆ ಅವಘಡಕ್ಕೆ ಕಾರಣ ಅಂತ ಹೇಳೋದು ನೀಟ್ ಆಗಿ ಪ್ರೂವ್ ಆಗಿದೆ ಅಂತ ಹೇಳಿ ಮತ್ತೆ ಇಂಜಿನಿಯರ್ಗಳ ಬೇಜವಾಬ್ದಾರಿತನ ಕೂಡ ಎದ್ದು ಕಾಣಿಸ್ತಾ ಇದೆ ಅಂದ್ರೆ ಸೈಟ್ ಅಲ್ಲಿ ಇಲ್ದೆ ಇರೋದು ಜೊತೆಗೆ ಅತಿ ಉದ್ದಕ್ಕೆ ಕಾರ್ಮಿಕರನ್ನೇ ಮಾಡೋದಕ್ಕೆ ಬಿಟ್ಟಿರೋದು ಸೊ ಇದು ಕಾಣಿಸ್ತಾ ಇದೆ ಇನ್ನು ವರದಿಯಲ್ಲಿ ಈ ಬಾರಿ ವಿಶೇಷವಾಗಿ ಇಂಜಿನಿಯರ್ಗಳಿಗೆ ಸಜೆಷನ್ಸ್ ಅನ್ನ ಕೂಡ ಕೊಡ್ತಾರೆ ಸೊ ಎಲ್ಲೆಲ್ಲಿ ಯಾವ ತರ ಕಾಮಗಾರಿಗಳನ್ನ ಮಾಡಬೇಕು ಅಂತ ಹೇಳಿ ಇದ್ರ ಜೊತೆಗೆ ಟ್ರೈನಿಂಗ್ ಅನ್ನ ಕೂಡ ಮಾಡಬೇಕು ಇಂಜಿನಿಯರ್ಗಳಿಗೆ ಅಂತ ಹೇಳಿ ಐಎಎಸ್ಸಿ ತನ್ನ ರಿಪೋರ್ಟ್ ನಲ್ಲಿ ತಿಳಿಸ್ತಾ ಇದೆ ಯಾಕಂದ್ರೆ ಈಗ ಯಾರೆಲ್ಲ ಫೀಲ್ಡ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇಂಜಿನಿಯರ್ಸ್ ಅವರೆಲ್ಲ ಒಂದು 10 ವರ್ಷ ಹಿಂದಿನ ಸ್ಟೂಡೆಂಟ್ಸ್ ಆಗಿರ್ತಾರೆ 10 ವರ್ಷ ಹಿಂದೆ ಓದಿರೋ ಅಂತವ್ರು ಸೊ ಹೀಗಾಗಿ ಸದ್ಯ ಇರುವಂತಹ ಅಪ್ಡೇಟ್ ಮಾಹಿತಿಗಳ ಬಗ್ಗೆ ಒಂದಷ್ಟು ಟ್ರೈನಿಂಗ್ ಕ್ಲಾಸ್ಗಳನ್ನ ಮಾಡಬೇಕು ಅದು ತುಂಬಾ ಅಗತ್ಯ ಅಂತ ಹೇಳಿ ಯಾರಿಗೆ ಗುತ್ತಿಗೆಯನ್ನ ಕೊಟ್ಟಿದ್ದಾರೆ ಎನ್ ಸಿ ಸಿ ಕಂಪನಿ ಅವರಿಗೆ ಅಲ್ಲಿನ ಇಂಜಿನಿಯರ್ಗಳಿಗೆ ಸೇರಿದಂತೆ
ಬೇರೆ ಬಿಎಂಆರ್ಸಿಎಲ್ ನಲ್ಲಿ ಇರುವಂತಹ ಇಂಜಿನಿಯರ್ ಗಳಿಗೂ ಕೂಡ ಈ ಒಂದು ಟ್ರೈನಿಂಗ್ ಕ್ಲಾಸ್ ಇರುತ್ತೆ ಸೋ ಬೈ ಸಟರ್ಡೇ ಬಿಎಂಆರ್ಸಿಎಲ್ ಗೆ ಒಂದು ವೇಳೆ ರಿಪೋರ್ಟ್ ತಲುಪಿದ್ರೆ ಸೋ ಬ್ಲಾಕ್ ಲಿಸ್ಟ್ ಗೆ ಎನ್ಸಿಸಿ ಅನ್ನು ಹಾಕುತ್ತಾ ಇಲ್ಲ ಅಂತ ಹೇಳಿ ಕಾದು ನೋಡಬೇಕು ಯಾಕಂದ್ರೆ ಬಿಎಂಆರ್ಸಿಎಲ್ ನಡೆ ಒಂದು ಕಡೆ ಅನುಮಾನಾಸ್ಪದವಾಗಿತ್ತು ಎನ್ಸಿಸಿ ಅನ್ನು ನಾವು ಬ್ಲಾಕ್ ಲಿಸ್ಟ್ ಗೆ ಸೇರಿಸ್ತೀವಿ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಅನ್ನ ಅಂತ ಹೇಳಿದ್ರು ಆದ್ರೆ ಇಲ್ಲಿವರೆಗೂ ಕೂಡ ಬ್ಲಾಕ್ ಲಿಸ್ಟ್ ಗೆ ಸೇರಿಸಿರಲಿಲ್ಲ ಸೋ ಈಗ ರಿಪೋರ್ಟ್ ಬಂದ ನಂತರ ಏನು ಮಾಡುತ್ತೆ ಅಂತ ಹೇಳಿ ಕಾದು ನೋಡಬೇಕು ಮತ್ತೊಂದು ಕಡೆ ಐಐಟಿ ರಿಪೋರ್ಟ್ ಕೂಡ ಈಗಾಗಲೇ ಬಿಎಂಆರ್ಸಿಎಲ್ ಕೈಗೆ ಸೇರಿದೆ ಮತ್ತೊಂದು ಸಂಸ್ಥೆ ರೈಟ್ ಸಂಸ್ಥೆ ಕೂಡ ತನಿಖೆಯನ್ನ ನಡೆಸ್ತಾ ಇದೆ ಸೋ ಮೂರು ಸಂಸ್ಥೆಗಳ ರಿಪೋರ್ಟ್ ಅನ್ನ ಟ್ಯಾಲಿ ಮಾಡಿ ಯಾರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗುತ್ತೆ ಪ್ರಣೋದ್ ಥ್ಯಾಂಕ್ ಯು ಸ್ವಾತಿ ತಮ್ಮ ಡೀಟೇಲ್ಸ್ ಗಾಗಿ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ